ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಆಗಮಿಸಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಜೊತೆಗೆ ಸಾರ್ವಜನಿಕ ಸಮಾವೇಶದಲ್ಲಿ ಕೂಡ ಅವರು ಭಾಗಿಯಾಗ್ತಿದ್ದಾರೆ ಈಗ ಕೊನೆಯ ಕ್ಷಣದಲ್ಲಿ ಏನು ಈ ಸಮಾವೇಶಕ್ಕೆ ಸಿದ್ಧತೆಗಳು ನಡೀತಿದೆ ನನ್ನ ಬ್ಯಾಕ್ ಸೈಡ್ ಅಲ್ಲಿರುವಂತಹ ವೇದಿಕೆ ಏನಿದೆ ಈ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಸುಮಾರು ಏಳು ಅಡಿ ಎತ್ತರದ ಒಂದು ದೊಡ್ಡ ಬೃಹತ್ತಾದ ಆದ ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಇನ್ನು ಪಕ್ಕದಲ್ಲೇ ಗಮನಿಸುವುದಾದರೆ ಪ್ರಧಾನಿ ನರೇಂದ್ರ ಮೋದಿಯವರು ಸರಿಯಾಗಿ ಒಂದು ಎರಡು ಗಂಟೆಯ ಸುಮಾರಿಗೆ ಈ ಒಂದು ಗೇಟ್ ಏನಿದೆ ಪಕ್ಕದಲ್ಲೇ ವೇದಿಕೆ ಪಕ್ಕದಲ್ಲಿರುವ ಗೇಟ್ನ ಮುಖಾಂತರ ನಂತರ ಅವರು ಈ ಒಂದು ಸಭಾಂಗಣಕ್ಕೆ ಬರ್ತಾರೆ ಇಲ್ಲಿ ಸಭಾಂಗಣದಲ್ಲಿ ಕೆಲವು ಸರ್ಕಾರಿ ಕಾರ್ಯಕ್ರಮಗಳನ್ನು ಒಂದು ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ಶಂಕುಸ್ಥಾಪನೆಯನ್ನು ಕೂಡ ನೆರವು ನೆರವೇರಿಸುವಂತದ್ದು ವರ್ಚುವಲ್ ಆಗಿ ನಡೀತದೆ ಅದಾದ ಬಳಿಕ ಇಲ್ಲಿಂದ ಏನು ಪಕ್ಕದಲ್ಲೇ ಇನ್ನೊಂದು ಇನ್ನೊಂದು ಗೇಟ್ ಇದೆ ಆ ಗೇಟ್ ಮೂಲಕ ಸಾರ್ವಜನಿಕರ ಅಂದ್ರೆ ವಿ ಪಿಗಳಿಗೆ ಮತ್ತು ಪಾಸನ್ನು ಹೊಂದಿರುವಂತಹ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಒಂದು ಎಂಟ್ರಿಯನ್ನು ಕೊಡಲಾಗಿದೆ ಅವರಿಗೆ ಈ ವೇದಿಕೆ ಮುಂಭಾಗದಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಏನು ಅಂತ ಹೇಳಿದ್ರೆ ಹಿಂದ್ಗಡೆಯಲ್ಲಿ ಈ ವೇದಿಕೆಯ ಹಿಂಭಾಗದಲ್ಲಿ ಕಾರ್ಯಕರ್ತ ಒಂದು ಎಪ್ಪತ್ತು ಸಾವಿರದಷ್ಟು ಜನ ಏನು ಫಲಾನುಭವಿಗಳಿದ್ದಾರೆ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಅವರು ಈ ಒಂದು ವಿ ಐ ಪಿಗಳ ಹಿಂಭಾಗದಲ್ಲಿ ಕೂತ್ಕೊಳ್ತಾರೆ ಅದಾದ ಬಳಿಕ ಏನು ಸಾರ್ವಜನಿಕವಾಗಿ ಬರುವಂಥ ಕಾರ್ಯಕರ್ತರು ಅವರಿಗೆ ಹಿಂಬದಿಯಲ್ಲಿ ಬಹಳ ಹಿಂಭಾಗದಲ್ಲಿರುವಂಥ ಒಂದು ಪೆಂಡಲ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಈಗಲೂ ಕೂಡ ಗಮನಿಸಬಹುದು ತರಾತುರಿಯಲ್ಲಿ ಕೆಲಸಗಳು ನಡೀತಿದೆ ಜೆ ಸಿ ಬಿ ಮತ್ತು ಹಿತಾಚಿಯನ್ನು ಬಳಸಿಕೊಂಡು ಅಲ್ಲಿ ಏನು ಕೆಸರಾಗಿತ್ತು ಅದನ್ನು ಲೆವೆಲ್ ಮಾಡುವಂಥ ಕೆಲಸ ಇರ್ಬೋದು ಚೇರ್ಗಳನ್ನು ಹಾಕುವಂಥ ಕೆಲಸಗಳಿರ್ಬೋದು ಮತ್ತು ಏನು ಇತರ ಪೆಂಡಲ್ನ ಕೊನೆಯ ಕ್ಷಣದ ಕೆಲಸಗಳನ್ನ ಕೂಡ ಮಾಡಲಾಗ್ತಿದೆ ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಎಲ್ಲ ಒಂದು ಏರಿಯಾವನ್ನು ಕೂಡ ಕವರ್ ಮಾಡಿದ್ದಾರೆ ಏನು ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಇಲ್ಲಿ ಇಲ್ಲಿ ಭದ್ರತಾ ನಿಯೋಜನೆಯನ್ನು ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಕೂಡ ಒಂದು ಕೆಲಸಗಳು ನಡೀತಿರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆಗೆ ಇಲ್ಲಿಗೆ ಆಗಮಿಸುತ್ತಾರೆ ಆಗಮಿಸಿ ಸಮಾವೇಶದಲ್ಲಿ ಭಾಗವಹಿಸಿ ಸುಮಾರು ಮೂರುವರೆ ಗಂಟೆಗೆ ಇಲ್ಲಿಂದ ವಾಪಸ್ ತೆರಳಲಿದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ರಾಜೇಶ್ ವಿಸ್ತಾರ ನ್ಯೂಸ್ ಮಂಗಳೂರು विस्तारा نیوز نکھرا جنપરા